ಸರ್ ರತನ್ ಟಾಟಾ ಭಾರತ ಕಂಡಂತಹ ಉತ್ತಮರಲ್ಲಿ ಅತ್ಯುತ್ತಮ ಇವರು ಅಂದ್ರೂ ತಪ್ಪಿಲ್ಲ. ಇವತ್ತಿನ ಯುವ ಪೀಳಿಗೆಗೆ ಇವರೇ ರೋಲ್ ಮಾಡೆಲ್ ಸ್ಫೂರ್ತಿ ಅಂದ್ರೂ ತಪ್ಪಾಗಲ್ಲ. ಇವರು ನಡೆದು ಬಂದಿದ್ದ ಹಾದಿ ನೋಡಿದ್ರೆ ನಮ್ಮ ಇಡೀ ಜೀವನಕ್ಕೆ ಬೇಕಾಗುವಷ್ಟು ಉತ್ತಮ ಮಾರ್ಗದರ್ಶನ ಸಿಗತ್ತೆ. ಪ್ರತಿಯೊಬ್ಬರು ಹುಟ್ಟಿದ ಮೇಲೆ ಒಂದಿನ ಸಾಯಲೇಬೇಕು. ಆದರೆ ಒಂದು ಸಾರ್ಥಕತೆ ಬದುಕನ್ನು ಹೇಗೆ ನಡೆಸಬೇಕು ಅನ್ನೋದನ್ನ ಸರ್ ರತನ್ ಟಾಟಾ ಅವರಿಂದ ನಾವು ಕಲಿಬೋದು. ಅವರು ಮಾಡಿರೋ ಆಸ್ತಿ ಅವಾರ್ಡ್ಸು ಹೆಸರು ಒಂದು ತೂಕಾದರೆ ಅವ್ರು ಗಳಿಸಿರೋ ಗೌರವ ಪ್ರೀತಿ ಪುಣ್ಯ ಇನ್ನೊಂದು ತೂಕ ಅನ್ಬೋದು. ಇಂಥ ದಿಗ್ಗಜರನ್ನ ಪಡೆದಂತಹ ನಾವು ಭಾರತೀಯರೇ ಪುಣ್ಯವಂತರು ಅಂದರೂ ತಪ್ಪಿಲ್ಲ. ಇವತ್ತು ನಮ್ಮೊಂದಿಗೆ ಇವ್ರು ಇಲ್ಲ ಅಂದರೂ ಅವರು ತೋರಿಸ್ಕೊಟ್ಟಿರೋ ಹಾದಿಲಿ ನಾವೆಲ್ಲರೂ ಸಾಗ್ತಾ ಸಾಗ್ತಾ ಅವ್ರನ್ನ ಸ್ಮರಿಸೋಣ. ಮತ್ತು ನಾನು ಈ ವಿಡಿಯೋ ಜೊತೆಗೆ ಮುಂದಿನ ಎಲ್ಲ ವಿಡಿಯೋ ಕೂಡ ಸರ್ ರತನ್ ಟಾಟಾ ಅವ್ರಿಗೆ ಅರ್ಪಣೆ. ಓಂ ಶಾಂತಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಟಾಟಾ ಕರ್ವ್ದು ಡ್ರೈವ್ ರಿವ್ಯೂ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ಯಾಕೆಂತಂದರೆ ಟಾಟಾ ಕರ್ವ್ದು ಹೈಪರಿಯನ್ ಇಂಜಿನ್ದು ಡ್ರೈವ್ ರಿವ್ಯೂ ಮಾಡ್ತಾ ಇರೋದು, ಅಂದರೆ TGDI ಇಂಜಿನ್ ಅಂತ ಏನು ಹೇಳ್ತಾರೆ, ಅಂದರೆ ಡೈರೆಕ್ಟ್ ಇಂಜೆಕ್ಷನ್ ಇಂಜಿನು, ಅದು ನೋಡಿಸ್ತಾ ಇದ್ದೀನಿ. ಟಾಟಾ ಕಾರ್ಸ್ಗಳಲ್ಲೇ ಕರ್ವ್ ದ ಫಸ್ಟ್ ಕಾರ್ ಟು ಗೆದ್ದ TGDI ಇಂಜಿನು. ಇನ್ನು ಯಾವ ಟಾಟಾ ಕಾರ್ಸಲ್ಲೂ TGDI ಇಂಜಿನ್ ಇಲ್ಲ. ಸೊ ಗಾಡಿ ಎಷ್ಟು ಪವರ್ಫುಲ್ ಇದೆ ಮತ್ತು ಎಷ್ಟು ಸ್ಮೂತ್ ಇದೆ ಅಂತ ನಾನು ಚೆಕ್ ಮಾಡೋಕ್ಕೆ ಹೆವಿ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೀವು ಯಾವುದಾದ್ರು ಟಾಟಾ ಕಾರ್ಸ್ನ ನೋಡಬೇಕು ಅಥವಾ ಬುಕ್ ಮಾಡಬೇಕು ಅಥವಾ ಕರ್ವ್ನೇ ಟೆಸ್ಟ್ ಡ್ರೈವ್ ತೊಗೋಬೇಕು ಅಥವಾ ಕರ್ವ್ನೇ ಬುಕ್ ಮಾಡಬೇಕು ಅಂತಂದರೆ ಲಾಲ್ಬಾಗ್ ಮೇನ್ ರೋಡಲ್ಲಿ ಇರುವಂತಹ ಪ್ರೇರಣಾ ಮೋಟರ್ಸ್ ಟಾಟಾ ಶೋರೂಮ್ನ ವಿಸಿಟ್ ಮಾಡ್ಬೋದು. ಈ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಟಾಟಾ ಕರ್ವ್ದು ಐಸ್ಪರ್ಡ್ ವರ್ಷನ್ ಕಾರ್ದು ಡೀಟೇಲ್ ರಿವ್ಯೂ ಆಲ್ರೆಡಿ ಮಾಡಿದ್ದೀನಿ. ನೀವು ಏನಾದರೂ ನೋಡಿಲ್ಲ ಅಂತಂದರೆ ಎಂಡ್ ಸ್ಕ್ರೀನಲ್ಲಾರು ಕೊಟ್ಟಿರ್ತೀನಿ, ಹೋಗಿ ಅಲ್ಲಿ ಕ್ಲಿಕ್ ಮಾಡ್ಬೋದು. ಸೊ TGDI ಇಂಜಿನ್ ಅಂತಂದರೆ ಬೇಸಿಕ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸಖತ್ ರೀಫೈಂಡ್ ಇರಬೇಕು, ಹಾಗಾಗಿ TGDI ಇಂಜಿನ್ ಬೇಕು ನಾವು ಹೇಳ್ತಾ ಇದ್ವಿ. ಸೊ ಫಸ್ಟು ಫಸ್ಟ್ ಇಂಪ್ರೆಷನ್ಸ್ ತೊಗೊಂಬಿಡೋಣ. ಕಾರ್ ಇವಾಗ ಆಫಲ್ ಇದೆ, 0 RPM ಅಲ್ಲಿದೆ. ಇವಾಗ ಸ್ಟಾರ್ಟ್ ಮಾಡ್ತೀನಿ, ನೀವೇ ನೋಡಿ. ಆನ್ ಆದಾಗ ಒಂದು ಸಣ್ಣ ವೈಬ್ರೇಷನ್ ಬರುತ್ತೆ ಸ್ನೇಹಿತರೆ, ಬಿಕಾಸ್ ದ ಟಿಪಿಕಲ್ ಟಾಟಾ ಕ್ಯಾರೆಕ್ಟರಿಸ್ಟಿಕ್ಸ್ ಕಾರ್ಗಳು ಹಿಂಗೆ ಇರುತ್ತೆ. ಬಟ್ ಒಂದ್ಸಲ ಆನ್ ಆಯಿತು ಅಂತಂದರೆ ಇಂಜಿನ್ ಎಷ್ಟು ರಿಫೈಂಡ್ ಇದೆ ಅಂತಂದರೆ ಆನ್ ಆಗಿದೆಯೋ ಇಲ್ವೋ ಗೊತ್ತೇ ಆಗಲ್ಲ ಗೈಸ್. ಟಾಟಾನವ್ರದ್ದಿನ ಇಂಜಿನ್ ಅನ್ನಷ್ಟು ಡೌಟ್ ಬರಬೇಕು, ಅಷ್ಟು ಸ್ಮೂತ್ ಆಗಿದೆ. ಸೀರಿಯಸ್ಲಿ ಐ ಆಮ್ ಟೂ ಇಂಪ್ರೆಸ್ಡ್ ಆ್ಯಕ್ಚುಲಿ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟರೆ ಅದನ್ನ ಡೌನ್ ಮಾಡೋಣ ಆ್ಯಂಡ್ ಫಸ್ಟ್ ಗೇರ್ಗೆ ಸ್ಲಾಟ್ ಮಾಡೋಣ. ಬಟ್ ನನಗೆ ಒಂದೇನು ಗ್ರೈಬ್ ಅನ್ಸಿದ್ದು ಅಂತಂದರೆ ಗೈಸ್, ಆ್ಯಕ್ಚುಲಿ ಕ್ಲಚ್ಚು ಅರ್ಧಕ್ಕೇನೆ ಬಿಟ್ಟ ತಕ್ಷಣ ಪಟ್ಟಂತ ಮೂಮೆಂಟಿಗೆ ಬರ್ತಾರೆ, ದಟ್ಸ್ ಅ ಗುಡ್ ಥಿಂಗ್. ಬಟ್ ದ ಪಾಯಿಂಟ್ ಈಸ್ ಕ್ಲಚ್ಚು ಸ್ವಲ್ಪ ಜಾಸ್ತಿ ಡೆಪ್ತ್ ಇರೋ ಸ್ನೇಹಿತರೆ ತುಳಿದಾಗ, ಸೊ ಸ್ವಲ್ಪ ಜಾಸ್ತಿನೇ ಒಳಕ್ಕೆ ಹೋಗುತ್ತೆ. ಸೊ ಬೊಂಬರ್ ಟು ಬೊಂಬರ್ ಟ್ರಾಫಿಕಲ್ಲಿ ಸ್ವಲ್ಪ ಅದೊಂದು ಯೂಸ್ ಟು ಆಗ್ಬೇಕು ನೀವು. ಒನ್ಸ್ ಯೂಸ್ ಟು ಆದರೆ ಅಂತ ಏನು ಪ್ರಾಬ್ಲಮ್ ಅನ್ಸಲ್ಲ. ಬಟ್ ರೆಗ್ಯುಲರ್ ಕಾರಿಗಿನ ಸ್ವಲ್ಪ ಕ್ಲಚ್ಚು ಏನು ಹೇಳ್ತಾರೆ ತುಳಿದಾಗ ಹೋಗೋ ಡೆಪ್ತ್ ಇದೆಯಲ್ಲ, ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸ್ತು. ಅಪಾರ್ಟ್ ಫ್ರಮ್ ದಟ್ ಇಟ್ಸ್ ಟೋಟಲಿ ಫೈನ್. ಗೇರ್ ಟಿಪಿಕಲಿ ಟಾಟಾ ಕಾರ್ದು ಹೆಂಗಿತ್ತು ಗೇರ್ ಬಾಕ್ಸು ಆ ಥರ ಇದೆ, ಸ್ವಲ್ಪ ನಾಚಿ ಫೀಲ್ ಇದೆ. ಗೇರ್ ಬಾಕ್ಸ್ ಬಗ್ಗೆ ಆಮೇಲೆ ನಾನು ಮಾತಾಡ್ತೀನಿ. ಬಟ್ ಇನಿಷಿಯಲ್ ಇಂಪ್ರೆಷನ್ಸ್ ಮಾತ್ರ ಸೀರಿಯಸ್ಲಿ ಸಖತ್ ಸ್ಮೂತ್ ಇದೆ ಇಂಜಿನ್ನು. ಟಾಟಾ ಇಂಜಿನ್ನ ಅಂತ ನಿಜವಾಗ್ಲೂ ಡೌಟ್ ಬಂದ್ಬಿಡ್ಬೇಕು ಯಾವಾಗಾದರೂ ನಾನು ಓಡಿಸ್ದವನಿಗೆ. ಸೀರಿಯಸ್ಲಿ ನೀವು ತುಂಬ ಇಂಪ್ರೆಸ್ ಆಗ್ತೀರಿ ಆ್ಯಕ್ಚುಲಿ ಹೈಪರ್ ಇಂಜಿನ್ ಕರ್ವ್ ಓಡಿಸಿದ್ರೆ. ಸೊ ಇದೇ ಇಂಜಿನ್ನ ಪಕ್ಕ ನೆಕ್ಸಾನ್ಗೆ ಮತ್ತು ಆಲ್ಟ್ರೋಸಿಗೆ ತಗೊಂಬಂದರೆ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೀರಿಯಸ್ಲಿ ಐಮ್ ಸೇಯಿಂಗ್. ಸೊ ಇವಾಗ ಡೈರೆಕ್ಟ್ ರೋಡ್ಗೆ ಹೋಗಿ ಹಿಟ್ ಮಾಡೋಣ. ಆ್ಯಂಡ್ ಈ ಕಾರ್ಲಿ ಬ್ಲೈಂಡ್ ವ್ಯೂ ಮಾನಿಟರ್ ಕೂಡ ಬರುತ್ತೆ, ಅಂದರೆ ಇಂಡಿಕೇಟರ್ ಹಾಕಿದ್ರೆ ಇಲ್ಲಿ ನೋಡ್ಬೋದು ಕ್ಯಾಮ್ರಾ ಆಕ್ಟಿವೇಟ್ ಆಗಿದ್ದು. ಸೊ ಯಾವ ಕಡೆ ಇಂಡಿಕೇಟರ್ ಹಾಕ್ತೀರಾ ಆ ಕಡೆ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ ಆ್ಯಕ್ಚುಲಿ. ಬಟ್ ನನಗೆ ಒಂದು ಏನು ಗ್ರೇ ಬನ್ಸಿದ್ದು ಅಂದರೆ ಗೈಸ್, ಇದು ಕೂಪೆ ಡಿಸೈನ್ ಆಗಿರೋದ್ರಿಂದ ಕಾರು ಹಿಂದ್ಗಡೆ ವಿಂಡ್ ಸ್ಕ್ರೀನ್ ಏನಿದೆ IRVM ಅಲ್ಲಿ ಅದು ಸ್ವಲ್ಪ ಆ್ಯಕ್ಚುಲಿ ವಿಸಿಬಿಲಿಟಿ ಕಮ್ಮಿ ಮಾಡುತ್ತೆ, ಅದೊಂದು ಗ್ರೇಬ್ ಆ್ಯಕ್ಚುಲಿ. ಕಾರ್ದು ಪಿಕಪ್ ಅಂತ ತೊಗೊಂಡ್ರೆ ಆ್ಯಕ್ಚುಲಿ ಪಿಕಪ್ ಚೆನ್ನಾಗಿದೆ ಗೈಸ್. ನೀವು ಎಕ್ಸಲೇಟರ್ ಕೊಟ್ಟ ತಕ್ಷಣ ರೆಸ್ಪಾನ್ಸಿವ್ ಆಗಿದೆ, ಎಳಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ಯಾವ RPM ಅಲ್ಲಿ ಇದ್ದೀರೋ ಆ ರೀತಿ ಪ್ರೋಗ್ರೆಸ್ ಕೂಡ ಕಾಣುತ್ತೆ. ಸೊ ಪಿಕಪ್ ಆಫ್ ದಿ ಕಾರ್ ಈಸ್ ಕ್ವೈಟ್ ಗುಡ್ ಆ್ಯಂಡ್ ತುಂಬ ಲೀನಿಯರ್ ಪವರ್ ಡಿಲಿವರಿ ಇದೆ ಅಂತ ನಾನು ಹೇಳಲ್ಲ, ಬಿಕಾಸ್ ಎಲ್ಲೋ ಒಂದು ಕಡೆ ಸಣ್ಣ ಸ್ಪೈಕ್ ಕಾಣುತ್ತೆ ಆ್ಯಕ್ಚುಲಿ ಪವರ್ ಡಿಲಿವರಿಲಿ ಎಲ್ಲಿಂದ ನಿಮಗೆ ಹೇಳ್ತೀನಿ. ಬಟ್ ಓವರ್ಆಲ್ ಪಿಕಪ್ ಅಂತ ತೊಗೊಂಡ್ರೆ ಕಾರ್ದು ಇಟ್ಸ್ ಕ್ವೈಟ್ ಗುಡ್ ಅಂತಲೇ ಹೇಳ್ತೀನಿ. ಇನ್ನೊಂದೇನು ನಾನು ಅಬ್ಸರ್ವ್ ಮಾಡಿದ್ದೀನಿ ಇಂಜಿನ್ ಬಗ್ಗೆ ಅಂತಂದರೆ, ನಾನು ಆಲ್ಟ್ರೋ ಜೇಸರ್ ಆಗಿರ್ಬೋದು ಅಥವಾ ಹ್ಯಾರಿಯರ್ ಆಗಿರ್ಬೋದು, ಬೇರೆ ಟಾಟಾ ಕಾರ್ಸ್ಗಳನ್ನ ನಾನು ಓಡಿಸಿದಾಗ ಏನೊಂದು ಫ್ರೀ ರೇವಿಂಗ್ ನೇಚರ್ ಇಲ್ಲ ಟಾಟಾ ಕಾರ್ ಟಾಟಾ ಇಂಜಿನ್ಸ್ಗಳಲ್ಲಿ ಅಂತ. ಬಟ್ ಇದರಲ್ಲಿ ಆ ಥರ ಇಲ್ಲ, ಸ್ವಲ್ಪ ಒಂದು ರೇಂಜ್ಗೆ ಫ್ರೀ ರೇವಿಂಗ್ ಇದೆ ಅಂತಲೇ ಅನ್ನಿಸ್ತು ನನಗೆ. ಆ್ಯಂಡ್ ಇಟ್ಸ್ ಕ್ವೈಟ್ ರೆಸ್ಪಾನ್ಸಿವ್ ಆಸ್ ವೆಲ್. ಆ ಇಂಜಿನಲ್ಲಿ ಒಂದು ಫೀಲ್ ಕಾಣ್ತಾರೆ ಆ್ಯಕ್ಚುಲಿ, ಆ ಒಂದು ಈಗರಿಸಮ್ ಆಗಿರ್ಬೋದು ಅಥವಾ ಒಂದು ಎಂಥೂಸಿಯಾಸಮ್ ಆಗಿರ್ಬೋದು. ಸೊ ನಾರ್ಮಲ್ ಇಂಜಿನಿಗೆ ಕಂಪೇರ್ ಮಾಡಿದ್ರೆ ರೆವೆಟ್ರಾನ್ ಇಂಜಿನ್ಗೆ, ಸೊ ಎಸ್ ದಿಸ್ ಡೂ ಹ್ಯಾವ್ ಲಾಟ್ ಆಫ್ ಪವರ್, ಆ ಒಂದು ಪಂಚಿನೆಸ್ಸು. ಇನಿಷಿಯಲ್ RPMsಲ್ಲೂ ತುಂಬ ಚೆನ್ನಾಗಿ ಫೀಲ್ ಆಗ್ತಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಸೊ ಕಂಪ್ಲೀಟ್ ಹೊಸ ಇಂಜಿನ್ ಕೊಟ್ಟಿರೋದು. ಸೊ ಟಾಟಾನವ್ರದ್ದು ದೇ ಹ್ಯಾವ್ ವರ್ಕ್ ಡನ್, ಅದು ನೀಟಾಗಿ ಪ್ರೊನೌನ್ಸ್ಡ್ ಆಗಿ ಕಾಣ್ತಾ ಇದೆ. ಲೋ ಎಂಡ್ ಲ್ಯಾಗ್ ಆ್ಯಕ್ಚುಲಿ ಇಟ್ಸ್ ವೆಲ್ ಕಂಟೆಂಟ್ಸ್ ಅಂತ. ಟರ್ಬೋ ಇಂಜಿನ್ ಆಗಿದ್ರು ಕೂಡ ಸ್ಟಿಲ್ ತುಂಬ ಅಂದರೆ ತುಂಬ ಚೆನ್ನಾಗಿ ವೆಲ್ ಕಂಟೆಂಟ್ ಆಗಿ ಕೊಟ್ಟಿದ್ದಾರೆ. ತುಂಬ ಲೈವ್ಲಿ ಅಂತ ಅನ್ಸೋದು ಮಿಡ್ RPM ಗೈಸ್. ಪೋಸ್ಟ್ 1,500 RPM ಅಥವಾ 1.5,000 ಮೇಲೆ ಮಾತ್ರ ಸಿಕ್ಕಾಪಟ್ಟೆ ಎಳೆಯುತ್ತೆ. ಆ್ಯಂಡ್ ರೆಡ್ ಲೈನ್ ಆಲ್ಮೋಸ್ಟ್ ಒಂದು 6,000 RPMಗೆ ಬರುತ್ತೆ. ಟಾಪ್ ಎಂಡ್ ಅಂತ ಏನು ಪ್ರೋಗ್ರೆಸ್ ಇಲ್ಲ ನಿಮಗೆ. ಮಿಡ್ RPM ಅಲ್ಲಿ ಇಟ್ಕೊಳ್ಳಿ, ಕಾರ್ ತುಂಬ ಅಂತಲೇ ತುಂಬ ಲೈವ್ಲಿ ಅಂತ ಅನ್ಸುತ್ತೆ ನಿಮಗೆ. ಈ ಹೈಪರ್ ಇಂಜಿನ್ ಬಂದು 1.2 liter TGDI 3 cylinder ಪೆಟ್ರೋಲ್ ಇಂಜಿನ್ಸ್ ಸ್ನೇಹಿತರೆ. 4 cylinder ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಬಟ್ ಇವಾಗ ಸದ್ಯಕ್ಕೆ 3 cylinder ಕೊಟ್ಟೆ ಟಾಟಾನವರು. ಈ ಇಂಜಿನು 125 PS ಪವರ್ ಮತ್ತು 225 NM ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ತುಂಬ ಹಾರ್ಡ್ ಎಕ್ಸಿಲರೇಷನ್ನು ಮತ್ತು ಥರ್ಡ್ ಗೇರಿಂದ ಎಬೋವ್ ಇತ್ತು ಅಂತಂದರೆ
250 Nm ಅಷ್ಟು ಟಾರ್ಕ್ ನ ಅಡಿಷನಲ್ ಬೂಸ್ಟ್ ಆಗಿ ಈ ಕಾರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಒಂದು ಸಣ್ಣದಾಗಿ ಒಂದು ಟಾರ್ಕ್ ಬೂಸ್ಟ್ ಕೂಡ ಸಿಗುವಂತದ್ದು ನೋಡಬಹುದು ಈ ಕಾರಲ್ಲಿ. ಎಂಥೂಸಿಯಾಸ್ಟಿಕ್ ಆಗಿ ಕಾರ್ ಕೂಡ ಡ್ರೈವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಕ್ಲಚ್ ಕೂಡ ಆಕ್ಚುಲಿ ತುಂಬಾ ಅಂತಂದ್ರೆ ತುಂಬಾ ಲೈಟರ್ ಸೈಡ್ ಇದೆ, ತುಂಬಾ ಒಂಥರ ಹೈಡ್ರಾಲಿಕ್ ಕ್ಲಚ್ ಏನ್ ಟಾಟಾ ಸಫಾರಿ ನೋಡ್ತಿದ್ವಿ ನಾವು ಅಥವಾ ಹ್ಯಾರಿಯರ್ ಅಲ್ಲಿ ನೋಡ್ತಾ ಇದ್ವಿ, ಸೊ ಆತರ ಇಲ್ವೇ ಇಲ್ಲ. ಸೊ ಒಂದು ನಾರ್ಮಲ್ ಕ್ಲಚ್ ಕೊಟ್ಟಿರೋದ್ರಿಂದ ಕ್ಲಚ್ ಬಿಡೋಕ್ಕೂ ಮಾಡೋಕ್ಕೂ ಕೂಡ ತುಂಬಾ ಈಸಿ ಆಗಿದೆ. ಸೊ ಆಪರೇಷನ್ಸ್ ವೈಸ್ ಇಟ್ಸ್ ಕ್ವೈಟ್ ಸ್ಮೂತ್ ಅಂತಾನೆ ಹೇಳ್ಬೋದು. ಅಂಡ್ ಹಾಳಾಗಿ ಆಕ್ಸಿಲರೇಷನ್ ಮಾಡಿದ್ರೆ ಆ ಒಂದು ಈಗರ್ನೆಸ್ ಕಾಣುತ್ತೆ ಗೈಸ್. ಆಕ್ಚುಲಿ ಪುಲ್ಲಿಂಗ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾರ್ಮಲ್ ಆಗಿ ಹೋಗ್ತಾ ಇದ್ದಾಗ ಟಕ್ ಅಂತ ಕೊಟ್ಟರು ಸ್ಟಿಲ್ ಆರಾಮಾಗಿ ಎಳೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ, 1.5000 RPM ಇಂದ ಮೇಲಿದ್ದೀರಾ ಅಂತಂದ್ರೆ. ಸೊ ದಟ್ಸ್ ವೇರ್ ಸ್ವೀಟ್ ಸ್ಪಾಟ್ ಅಂತ ಹೇಳ್ಬೋದು ಆಕ್ಚುಲಿ ಈ ಕಾರ್ಗೆ. ಸೊ ಹಿಂದೆ ಯಾರು ಇಲ್ಲ, ಒಂದ್ಸಲ ಕಾರ್ ಯಾವ ತರ ಲಾಂಚ್ ಆಗತ್ತೆ ಅಂತ ನೋಡೋಣ. ಸೊ ಹಿಂದ್ಗಡೆಗೆ ಸ್ವಲ್ಪ ಖಾಲಿ ಇದೆ, ಲೆಟ್ಸ್ ಡ್ರೈವ್. ಓಕೆ, 49 ರೆಡ್ ಲೈನ್ ಇದೆ. ಅಂಡ್ ಇಂಜಿನ್ ಆಕ್ಚುಲಿ ಚೆನ್ನಾಗೆ ಪುಲ್ಲಿಂಗ್ ಕೊಡ್ತಾ ಇದೆ ಗೈಸ್. ಆಕ್ಚುಲಿ ಸ್ವಲ್ಪ ಫ್ರೀ ಸ್ಟ್ರೆಚ್ ಸಿಕ್ಕಿದ್ರೆ ಇನ್ನ ಎಳೆದು ನೋಡ್ತಾ ಇದ್ದೆ. ಬಟ್ ಎಸ್, ಇವಾಗ ಏನು ಲಾಂಚ್ ಮಾಡಿದೆ ಇಷ್ಟರಲ್ಲೇ ನಾನು ಐ ಕ್ಯಾನ್ ಸೇ ದಟ್ ಪುಲ್ಲಿಂಗ್ ವೈಸ್ ಇಟ್ ಡೂ ಹ್ಯಾವ್ ಅ ಕ್ಯಾರೆಕ್ಟರ್ ಸ್ನೇಹಿತರೆ. ತುಂಬ ಒಂಥರ ಏನು ಹೇಳ್ತಾರೆ ಹೆದರಿಕೆ ಕೊಡಲ್ಲ, ಬಟ್ ಇಟ್ಸ್ ಆನ್ ಅ ಫಾಸ್ಟರ್ ಸೈಡ್. ನನ್ನ ಪ್ರಕಾರ 0 to 100 ಆಲ್ಮೋಸ್ಟ್ ಒಂದು 12 seconds ಹತ್ತತ್ರ ತೊಗೊಳತ್ತೆ ಗೈಸ್. 12 seconds ಅವ್ರು 12.5 seconds ಕಂಪ್ಯಾರಿಟಿವ್ಲಿ ನಿಮಗೆ ಅದು ಕಮ್ಮಿ ಅಂತ ಅನಿಸ್ಬೋದು. ಬಿಕಾಸ್ ಟರ್ಬೋ ಇಂಜಿನು ಕ್ರೆಟಾ ಎನ್ಲೈನ್ ಅಥವಾ ಕ್ರೆಟಾ ಏನ್ ಟರ್ಬೋ ಇಂಜಿನ್ ಅದ್ರ ಜೊತೆ ಕಂಪೀಟ್ ಮಾಡೋದು ಗುರು ಎಷ್ಟು ಪವರ್ಫುಲ್ ಇರಬೇಕು, ಎಷ್ಟು ಕಮ್ಮಿ ಟೈಮಿಂಗ್ಸ್ ತೊಗೋಬೇಕಾಗಿತ್ತು. ಬಟ್ ಸ್ಟಿಲ್ ಏನಕ್ಕೆ ಜಾಸ್ತಿ ತೊಗೋತಾರೆ ಅಂತ ಅನ್ಸುತ್ತೆ, ಇಟ್ಸ್ ಬಿಕಾಸ್ ಆಫ್ ಇಟ್ಸ್ ವೈಟ್ ಗೈಸ್. ಆಕ್ಚುಲಿ ವೈಟ್ ಜಾಸ್ತಿ ಇರೋದ್ರಿಂದ ಅಷ್ಟು ಪವರ್ ಇದ್ರೂ ಕೂಡ 225 Nm ಟಾರ್ಕ್ ಆ ಒಂದು ಸ್ಲೋನೆಸ್ ನಿಮಗೆ ಫೀಲ್ ಆಗಿ ಆಗುತ್ತೆ. ಬಟ್ ಹೈ ಸ್ಪೀಡ್ಸ್ ಅಲ್ಲಿ ಮಾತ್ರ ಹೆವಿ ಸ್ಟೇಬಲ್ ಆಗಿರುತ್ತೆ ಇಷ್ಟು ವೈಟ್ ಇರೋದ್ರಿಂದ. ಸಸ್ಪೆನ್ಷನ್ ಆಕ್ಚುಲಿ ಸ್ವಲ್ಪ ಸ್ಟಿಫರ್ ಸೈಡ್ ಇದೆ ಗೈಸ್. ಆಕ್ಚುಲಿ ಲೋಯರ್ ಸ್ಪೀಡ್ಸ್ ಅಲ್ಲಿ ನಿಮಗೆ ತುಂಬಾ ಡೀಪ್ ಪೊಟೋಲ್ಸ್ ಅಥವಾ ಶಾರ್ಪ್ ಬಂಪ್ಸ್ ಗಳು ಸ್ವಲ್ಪ ಫೀಲ್ ಆಗಿ ಆಗುತ್ತೆ ನಿಮಗೆ. ಬಟ್ ಹೈ ಸ್ಪೀಡ್ ಹೋಗ್ತಾ ಹೋಗ್ತಾ ಆ ಒಂದು ಸ್ವಲ್ಪ ಸ್ಟಿಫ್ ಇರೋ ಸಸ್ಪೆನ್ಷನ್ ಸ್ಟೆಬಿಲಿಟಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ರೈಡ್ ಕ್ವಾಲಿಟಿ ಆಸ್ ದ ಸ್ಪೀಡ್ಸ್ ಅಪ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. ತುಂಬಾ ಕೆಟ್ಟು ಪೊಟೋಲ್ಸ್ ಬಿಟ್ರೆ ಆಸ್ ಆಫ್ ದಟ್ ನಾರ್ಮಲ್ ಬಂಪ್ಸ್ ಗಳು ಅಥವಾ ನಾರ್ಮಲ್ ಪೊಟೋಲ್ಸ್ ಗಳು ಅಥವಾ ನಾರ್ಮಲ್ ಹಳ್ಳಿಗಳು ಏನಷ್ಟು ಫೀಲ್ ಆಗಲ್ಲ. ಸೊ ರೈಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅಂಡ್ ಇಂಪಾರ್ಟೆಂಟ್ಲಿ ರೈಡ್ ಅಂಡ್ ಹ್ಯಾಂಡ್ಲಿಂಗ್ ಬ್ಯಾಲೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ ಟಾಟಾನವರು. ಸ್ಟೇರಿಂಗ್ ಆಕ್ಚುಲಿ ಟಾಟಾ ಕಾರ್ಸ್ ಗಳಲ್ಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸ್ವಲ್ಪ ವೈಟ್ ಆಡ್ ಮಾಡಿರ್ತಾರೆ ಅದರಿಂದ ಹೈ ಸ್ಪೀಡ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಕೂಡ ಕೊಡುತ್ತೆ. ಅಂಡ್ ಲೋ ಸ್ಪೀಡ್ಸ್ ಅಲ್ಲಿ ಮನೋವರ್ ಮಾಡಕ್ಕೆ ಏನೊಂದು ಲೈಟ್ನೆಸ್ ಬೇಕು ಸ್ಟೇರಿಂಗ್ ವೀಲ್ ಅಲ್ಲಿ, ಅಷ್ಟು ಲೈಟ್ನೆಸ್ ಅಂತೂ ಖಂಡಿತ ಇದ್ದೇ ಇದೆ. ಬಟ್ ಪೋಸ್ಟ್ ಸ್ಪೀಡ್ ಆಗ್ತಾ 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 ವೇ ಅಪ್ ಆಗುತ್ತೆ. ಸೊ ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ ನನ್ನ ಪ್ರಕಾರ. ಸೊ ಸ್ಟೇರಿಂಗ್ ಅಲ್ಲಿ ಒಂದು ಸ್ವಲ್ಪ ವೈಟ್ ಕೂಡ ಆಡ್ ಮಾಡಿರೋದ್ರಿಂದ ಹೈ ಸ್ಪೀಡ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಕೂಡ ಕೊಡುತ್ತೆ ನಿಮಗೆ. ಸ್ಟೇರಿಂಗ್ ಫೀಲ್ ಅಂಡ್ ಫೀಡ್ಬ್ಯಾಕ್ ಅಂತ ತಗೊಂಡ್ರೆ ಒಂದು ರೇಂಜಿಗೆ ಇದೆ. ಸೊ ಇಟ್ಸ್ ನಾಟ್ ಡೆಡ್ ಸ್ಟ್ರೈಟ್ ಅಂತ ಹೇಳ್ತೀವಲ್ಲ ಆ ಥರ ಇಲ್ವೇ ಇಲ್ಲ. ಸೊ ಕಮ್ಯುನಿಕೇಟಿವ್ ಸೈಡ್ ಇದೆ ಅಂತಾನೆ ಹೇಳ್ಬೋದು ಸ್ಟೇರಿಂಗ್ ವೀಲ್ ಕೂಡ. ಸೊ ಬಟ್ ಸ್ಟೇರಿಂಗ್ ವೀಲ್ ಸ್ವಲ್ಪ ದೊಡ್ಡದು ಅಂತ ಅನ್ಸುತ್ತೆ ನನ್ನ ಲೈಕಿಂಗಿಗೆ. ಆ್ಯಂಡ್ ಈ ಇಲ್ಯುಮಿನೇಷನ್ ಎಲ್ಲ ಏನು ಕೊಟ್ಟಿರೋ ನೈಟ್ ಟೈಮಲ್ಲಿ ಹೆವಿ ಪ್ರೀಮಿಯಮ್ ಅಂತ ಅನ್ಸುತ್ತೆ. ಬಿಕಾಸ್ ಎಲ್ಲ ಪೂರ್ತಿ ಕತ್ಲಿರುತ್ತಲ್ಲ ಕ್ಯಾಬಿನಲ್ಲಿ. ಸೊ ಒಂಥರ ಚೆನ್ನಾಗಿ ಅನ್ಸುತ್ತೆ ಈ ಟಾಟಾ ಲೋಗೋ ಎಲ್ಲ ಇಲ್ಯುಮಿನೇಟ್ ಆಗೋದು. ಬಟ್ ಏನು ಅಂತಂದರೆ ಇಲ್ಲಿ ಇಲ್ಲೆಲ್ಲ ಬೇಗ ಸ್ಕ್ರಾಚ್ ಆಗುತ್ತೆ. ಸೊ ಅದೊಂದು ನೋಡ್ಕೊಳ್ಳಿ ಅಷ್ಟೇ. ಪೋಸ್ಟ್ 2000 ಮತ್ತೆ 2.5 ಮೇಲೆ ಹೆವಿ ಇಗರ್ನೆಸ್ ಕಾಣಿಸ್ತಾ ಇದೆ ಗೈಸ್. ಅಲ್ಲಿವರೆಗೂ ಸ್ವಲ್ಪ ಏನೋ ಒಂಥರ ಕಾರು ಪುಲ್ ಬೇಕಾ ಆಯ್ತು ಕೊಡ್ತೀನಿ ಬೇಕಾ ಕೊಡ್ತೀನಿ ಅನ್ನೋರ ಥರನೇ ಇರುತ್ತೆ. ಬಟ್ 2500 ಮೇಲೆ ಬೇಕಾ ಥಗಾನಿ ಅಕ್ಕನ್ ಅನ್ನೋರ ಥರ ಕೊಡುತ್ತೆ. ಇಡು ಎಮರ್ಜೆನ್ಸಿ ಬ್ರೇಕಿಂಗು. ಓಹ್ ಮೈ ಗಾಡ್ ಗೈಸ್, ನೋಡಿದ್ರೆ ಆ್ಯಕ್ಚುಲಿ ಬ್ರೇಕ್ ಮಾಡಲಿಲ್ಲ, ಬಟ್ ಲಿಟ್ರಲಿ ಕಾರೇ ಬ್ರೇಕ್ ಮಾಡಿತು. ಸೊ ಅಡಾಸ್ ನಾನು ಚೆಕ್ ಮಾಡಬೇಕಂತಿದೆ, ಬಟ್ ಅಲಾಗೇ ಚೆಕ್ ಮಾಡ್ಕೋತು. ಸೀರಿಯಸ್ಲಿ ಇಟ್ಸ್ ಟೂ ಸೆನ್ಸಿಟಿವ್ ಗೈಸ್ ಅಡಾಸ್ ಮಾತ್ರ. ಅಡಾಸ್ದು ನಿಮಗೆ ಬೇಕು ಅಂತಂದರೆ ಇಲ್ಲಿ ಮೆನುಗೆ ಹೋಗ್ಬೇಕು, ಮೆನುಗೆ ಹೋಗ್ಬಿಟ್ಟು ಸೆಟ್ಟಿಂಗ್ಸಿಗೆ ಹೋಗ್ಬೇಕು. ವೇರ್ ಇಸ್ ದಟ್? ಯಾ, ಸೆಟ್ಟಿಂಗ್ಸಿಗೆ ಹೋಗಿ ಡ್ರೈವರ್ ಅಸಿಸ್ಟೆನ್ಸು ಇಲ್ಲಿ ನೋಡಿ, ಫಾರ್ವರ್ಡ್ ಕೊಲ್ಯೂಷನ್ ವಾರ್ನಿಂಗು ಎನೇಬಲ್ ಮಾಡಿದ್ದೀನಿ ನೋಡಿ. ಸೊ ಅದು ಎನೇಬಲ್ ಮಾಡಿದ್ದಕ್ಕೇ ಇವಾಗ ಈ ಥರ ಕೊಟ್ಟಿದ್ದು. ಸೊ ಸೀರಿಯಸ್ಲಿ ಸಕ್ಕತ್ತಿದೆ ಮಾತ್ರ ಅಡಾಸು. ಅದರೊಂದು ಆಕ್ಸಿಲರೇಷನ್ ಮಾಡೋಣ. ಓಕೆ ನೋಡಿ, ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಕೂಡ ಬಂತು. ನಾನು ಸ್ವಲ್ಪ ಬ್ರೇಕ್ ಮಾಡೋದು ಬಿಟ್ಟೆ, ಬಟ್ ಕಾರೇ ಬ್ರೇಕ್ ಮಾಡ್ತು. ಬಟ್ ಪರ್ಫಾರ್ಮೆನ್ಸ್ ಇಸ್ ಟೂ ಗುಡ್ ಗೈಸ್. ಆ್ಯಕ್ಚುಲಿ ಸೀರಿಯಸ್ಲಿ ಸಖತ್ ಇಷ್ಟ ಆಯಿತು ನನಗೆ. ಆ್ಯಂಡ್ ಈ ಕಾರಲ್ಲಿ ಡ್ರೈವ್ ಮೋಡ್ಸ್ ಕೂಡ ಬರುತ್ತೆ. 3 ಡ್ರೈವ್ ಮೋಡ್ ಇದೆ, ನಾರ್ಮಲ್ಲು, ಈಕೋ, ಸ್ಪೋರ್ಟ್ ಅಂತ. ಸೊ ನಿಮಗೆ ಮೈಲೇಜ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಗೋ ಫಾರ್ ಈಕೋ ಮೋಡ್. ಬಟ್ ಸ್ವಲ್ಪ ಪರ್ಫಾರ್ಮೆನ್ಸ್ ಮತ್ತು ಮೈಲೇಜ್ ಎರಡೂ ಸ್ವಲ್ಪ ಬೇಕು ನನಗೆ. ಇಂಪಾರ್ಟೆಂಟ್ ಅಂದರೆ ಗೋ ಫಾರ್ ಸಿಟಿ ಮೋಡ್, ದಟ್ಸ್ ದ ಬೆಸ್ಟ್. ಆ್ಯಕ್ಚುಲಿ ಸಿಟಿಲೂ ಕೂಡ ಅದೇ ಮೋಡಲ್ಲಿ ಇದ್ದರೆ ಬೆಸ್ಟು ನನ್ನ ಕೇಳಿದೆ. ಆ್ಯಂಡ್ ಸ್ಪೋರ್ಟ್ ಮೋಡು ಸ್ವಲ್ಪ ಅಗ್ರೆಸಿವ್ ಆಗಿ ಡ್ರೈವ್ ಮಾಡ್ತೀನಿ. ಆ್ಯಂಡ್ ಪರ್ಫಾರ್ಮೆನ್ಸ್ ಬೇಕು ಅಂತಂದರೆ ಗೋ ಫಾರ್ ಸ್ಪೋರ್ಟ್ ಮೋಡ್. ಕಂಪ್ಲೀಟ್ ಈ ಕಾರಲ್ಲಿರುವಂಥ ಪವರ್ ನಿಮಗೆ ಸಿಗತ್ತೆ ಆ ಡ್ರೈವ್ ಮೋಡ್ಸಲ್ಲಿ. ಥ್ರಾಟಲ್ ಸೆನ್ಸಿಟಿವಿಟಿ ಬಗ್ಗೆ ಮಾತಾಡಿದ್ರೆ ಗೈಸ್, ಆ್ಯಕ್ಚುಲಿ ಇಟ್ಸ್ ನಾಟ್ ದಟ್ ಶಾರ್ಪ್ ಗೈಸ್. ತುಂಬ ಶಾರ್ಪ್ ಅಂತೀವಲ್ಲ ಆ ಥರ ಇಲ್ಲ, ಬಟ್ ಇಟ್ಸ್ ಆನ್ ಅ ರೆಸ್ಪಾನ್ಸಿವ್ ಸೈಡ್. ಆ್ಯಕ್ಚುಲಿ ದಟ್ಸ್ ಅ ಗುಡ್ ಥಿಂಗ್. ಬ್ರೇಕ್ಸ್ ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಸ್ಟ್ರಾಂಗ್ ಸ್ನೇಹಿತರೆ, ಬಿಕಾಸ್ ರಿಯರ್ ಡಿಸ್ಕು ಇರೋದ್ರಿಂದ ಬ್ರೇಕ್ ಇಡಿದ ತಕ್ಷಣ ಪಟ್ಟ ಅಂತ ಬರುತ್ತೆ. ಆ್ಯಂಡ್ ABS ಕೂಡ ಪಲ್ಸೇಟಿಂಗ್ ಫೀಲ್ ಕೂಡ ಆಗುತ್ತೆ ನಿಮಗೆ. ಓವರ್ ಸೆನ್ಸಿಟಿವ್ ಇಲ್ಲ, ಬಟ್ ಇಟ್ಸ್ ಆನ್ ಅ ಸೆನ್ಸಿಟಿವ್ ಸೈಡ್. ಎಷ್ಟು ಬೇಕೋ ಅಷ್ಟು ನೀಟಾಗಿ ಕ್ಯಾಲಿಬ್ರೇಟ್ ಮಾಡಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್.
ಏರ್ ಬಾಕ್ಸ್ ಆಕ್ಚುಲಿ ಒಂದು ರೇಂಜಿಗೆ ಸ್ಮೂತ್ ಇದೆ ಗೈಸ್, ತುಂಬ ಏನು ನಾಚಿ ಫೀಲ್ ಇಲ್ಲ. ಸೊ ನಾನೇನು ಟಿಪಿಕಲ್ ಮುಂಚೆ ಹೇಳ್ತಾ ಇದ್ದೆ ಅಷ್ಟಿಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಏನು ಹುಂಡೈ ಅಥವಾ ಸುಝುಕಿ ಕಾರ್ಗಳಲ್ಲಿ ಏನು ನೋಡ್ತೀರ ನೀವು ಸ್ಮೂತ್ ಶಿಫ್ಟಿಂಗು, ಅಷ್ಟು ಸ್ಮೂತ್ ಇಲ್ಲ, ಬಟ್ ಇಟ್ಸ್ ಆನ್ ಸ್ಮೂತರ್ ಸೈಡ್. ಆನ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡಿ ಕೇಳಿಸ್ಕೊಳ್ಳಿ, ಇಲ್ಲಿ ಪ್ರೆಸ್ ಮಾಡಬೇಕು ಆನ್ ಈ ಥರ ಇದೆ. ಬೇರೆ ಟಾಟಾ ಕಾರ್ಸ್ ಏನಿದೆ ಅದೇ ಥರನೇ ಕೊಟ್ಟಿದ್ದಾರೆ, ಬಟ್ ಇದು ಸ್ವಲ್ಪ ಗಟ್ಟಿದೆ ಅಂತ ಅನ್ಸುತ್ತೆ ನನಗೆ ನೋಡಿ, ಈ ಥರ ಇದೆ. ಸೊ ಕಾರ್ದು ಇನ್ಸುಲೇಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಕಾರ್ ಈಸ್ ಕ್ವೈಟ್ ಇನ್ಸುಲೇಟೆಡ್ ಸ್ನೇಹಿತರೆ. ಲೋಯರ್ ಆರ್ ಪಿ ಎಮ್ಸಲ್ಲಿ ನಿಮಗೆ ಏನಂದರೆ ಏನೂ ಕೇಳಿಸಲ್ಲ ಆ್ಯಕ್ಚುಲಿ, ಇಟ್ಸ್ ಕ್ವೈಟ್ ರಿಫೈನ್. ನೋಡಿ ಇವಾಗ ಕೇಳಿಸ್ಕೊಳ್ಳಿ ನೀವೇ, ನಾನೇನು ಮಾತಾಡಲ್ಲ ನೋಡಿ, ಏನಂದ್ರೆ ಏನೂ ಕೇಳಿಸಲ್ಲ ಲಿಟ್ರಲಿ. ಪೋಸ್ಟ್ 3,000-3,500 ಮೇಲೆ ಮಾತ್ರ ಸ್ವಲ್ಪ ಇಂಜಿನ್ ವೋಕಲ್ ಆಗೋದು ಕೇಳಿಸುತ್ತೆ, ಬಟ್ ಹಾರ್ಸ್ ಅಂತ ಅಂದರೆ ಎಲ್ಲೋ ಒಂದ್ಸಲ ಒಂಥರ ಸ್ವಲ್ಪ ಸ್ಪೋರ್ಟಿ ಥರ ಅನಿಸುತ್ತೆ ನಿಮಗೆ. ಹೈಯರ್ ನಾಯ್ಸ್ ಎಲ್ಲ ಹೈಯರ್ ಸ್ಪೀಡ್ಸಲ್ಲಿ ಸ್ವಲ್ಪ ಕೇಳಿಸುತ್ತೆ ನಿಮಗೆ, ಬಟ್ ಲೋಯರ್ ಸ್ಪೀಡ್ಸಲ್ಲಿ ಇದ್ದೀರಾ ಬಿಲೋ 100 ಇದ್ದೀರಾ ಅಂತಂದರೆ ಅಷ್ಟಾಗಿ ನಿಮಗೆ ಏನು ಕೇಳಿಸಲ್ಲ. ಸೊ ಕ್ಯಾಬಿನ್ ಈಸ್ ಕ್ವೈಟ್ ವೆಲ್ ಇನ್ಸುಲೇಟೆಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಅವಾಗಲೇ ಹೇಳಿದೆ ಹಿಂದ್ಗಡೆ ವಿಸಿಬಿಲಿಟಿ ಕಮ್ಮಿ ಇದೆ ಅಂತ, ಅವಾಗ ಏನು ಮಾಡಬೇಕು ಅಂತಂದರೆ 360 ಕ್ಯಾಮ್ರಾ ಏನಿದೆ ಅದು ಎನೇಬಲ್ ಮಾಡ್ಕೊಳ್ಳಿ. ನೋಡಿ ಡ್ರೈವರ್ ರಿಯರ್ ವ್ಯೂ ಮಾನಿಟರ್ ಆನ್ ಆಯಿತು. ಸೊ ಹಿಂದ್ಗಡೆ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ, ಹಿಂದ್ಗಡೆ ಏನು ಬರ್ತಾ ಇದೆ ಅಂತಂದು ನೀಟಾಗಿ ಕಾಣುತ್ತೆ. ಪ್ರಾಬ್ಲಮ್ ಆ್ಯಕ್ಚುಲಿ ಸಾಲ್ವ್ ಅಂತಲೇ ಹೇಳ್ಬೋದು. ಕನ್ಕ್ಲೂಷನ್ ಅಂತ ತೊಗೊಂಡ್ರೆ ಎಸ್, TGDI ಇಂಜಿನ್ ಇಸ್ ವೇ ಫಾಸ್ಟರ್, ಸ್ಮೂತರ್ ಮತ್ತು ರಿಫೈನ್ಡ್ ಅನ್ಬೋದು ಕಂಪೇರ್ ಟು ದ ರೆವೆಟ್ರಾನ್ ಇಂಜಿನ್. ಆ್ಯಂಡ್ ಅವಾಗಲೇ ಹೇಳ್ದಂಗೆ ದಿಸ್ ಇಸ್ ಅ ಫಾಸ್ಟರ್ ಕಾರ್, ಆದರೆ ಇಟ್ಸ್ ನಾಟ್ ಅ ಕ್ವಿಕರ್ ಕಾರ್ ಕಂಪೇರ್ ಟು ದ ರೈವಲ್ಸ್. ರೆವೆಟ್ರಾನ್ ಇಂಜಿನ್ಗಿನ ಫಾಸ್ಟರು ಸ್ಮೂತರ್ ಇರಬೇಕು ಅಂದರೆ ದಿಸ್ ಇಸ್ ಅ ಪರ್ಫೆಕ್ಟ್ ಕಾರ್ ಫಾರ್ ಯು ಗೈಸ್. ಆ್ಯಂಡ್ ತೊಗೊಂಡ್ಮೇಲೂ ರಿಗ್ರೆಟ್ ಇರಲ್ಲ ಅನ್ಬೋದು. ನೀವೇನಾದರೂ ಕಾರ್ ಎಂಥೂಸಿಯಾಸ್ಟ್ ಅಲ್ಲ ಬಟ್ ಫಾಸ್ಟರ್ ಕಾರ್ ಬೇಕು ಫ್ಯಾಮಿಲಿಗೋಸ್ಕರ ಅಂದರೆ ದಿಸ್ ಸ್ಯಾಟಿಸ್ಫೈ ಮೋರ್ ದ್ಯಾನ್ ಯು ನೀಡೆಡ್ ಅನ್ಬೋದು. ಟೈಟಲ್ ಮತ್ತು ತಮ್ಮನೇಲಲ್ಲಿ ಕೊಟ್ಟಂಗೆ ಇವಾಗ TGDI ಇಂಜಿನ್ ಬೆಟರ್ ಅಥವಾ ಡೀಸೆಲ್ ತೊಗೊಳೋದು ಬೆಟರ್ ಅಂತ ಡಿಸೈಡ್ ಮಾಡೋ ಟೈಮು. ಎರಡಕ್ಕೂ ಪ್ರೈಸ್ ಡಿಫ್ರೆನ್ಸ್ ಬಂದು ಬರೀ 40,000 ಅಷ್ಟೇ ಇರೋದು. ಸೊ ನನ್ನ ಕೇಳಿದ್ರೆ ಡೀಸೆಲ್ ಈಸ್ ಬೆಟರ್ ಟು ಪಿಕ್, ಬಿಕಾಸ್ ಪವರ್ ಜಾಸ್ತಿ ಇದೆ, ಟಾರ್ಕ್ ಜಾಸ್ತಿ ಇದೆ, ಆ್ಯಂಡ್ ಮೈಲೇಜ್ ಕೂಡ ಜಾಸ್ತಿ ಇದೆ. ಬಟ್ ನಿಮಗೇನಾದರೂ ರಿಫೈನ್ಮೆಂಟ್ ಮತ್ತು ಸ್ಮೂತ್ನೆಸ್ಸಿಗೂ ತುಂಬ ಕನ್ಸರ್ನ್ ಇತ್ತು ಅಂತಂದರೆ ಜಸ್ಟ್ ಗೆದ್ದ ಹೈಪರಿಯನ್ ಇಂಜಿನ್. ಬಟ್ ಅಪಾರ್ಟ್ ಫ್ರಮ್ ದಟ್ ನನ್ನ ಕೇಳಿದ್ರೆ ಡೀಸೆಲ್ ಈಸ್ ಮೈ ಪಿಕ್ ಎನಿ ಡೇ. ಆ್ಯಂಡ್ ರೀಸೆಂಟಾಗಿ ಭಾರತ್ ಎನ್ಕ್ಯಾಪಲ್ಲಿ ಕರ್ವ್ ಕೂಡ ಕ್ರ್ಯಾಶ್ ಟೆಸ್ಟ್ ಆಗಿದೆ. ಅದರಲ್ಲಿ ಅಡಲ್ಟ್ ಮತ್ತು ಚೈಲ್ಡ್ ಆಕ್ಯುಪೆಂಟ್ಗೆ ಎರಡಕ್ಕೂ ಕೂಡ 5-star ಸೇಫ್ಟಿ ರೇಟಿಂಗ್ ತೊಗೊಂಡಿದೆ. ಸೊ ಟಾಟಾ ಕಾರ್ಸ್ ಮುಂಚಿಂದನು ಸೇಫರ್ ಕಾರ್ ಅಂತ ಗೊತ್ತಿತ್ತು, ಆ್ಯಂಡ್ ನನಗೂ ಒಂದು ಕಾನ್ಫಿಡೆನ್ಸ್ ಇತ್ತು ಕರ್ವ್ 5-star ರೇಟಿಂಗ್ ತೊಗೊಂಡೇ ತೊಗೊಳತ್ತೆ ಅಂತ. ಆ್ಯಂಡ್ ಅದನ್ನ ಟಾಟಾನವರು ಪ್ರೂವ್ ಮಾಡಿದ್ದಾರೆ. ಸೊ ಇಟ್ಸ್ ಅಫಿಷಿಯಲಿ ಕರ್ವ್ ಈಸ್ ಅ ಸೇಫರ್ ಕಾರ್. ಇದಾಗಿತ್ತು ಟಾಟಾ ಕರ್ವ್ ಪೆಟ್ರೋಲ್ ಹೈಪರ್ ಇಂಜಿನ್ ದು ಡ್ರೈವ್ ರಿವ್ಯೂಸ್. ಸ್ನೇಹಿತರೆ, ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಬ್ಲಾಗ್ ಅಂತ ಅನ್ಕೋತೀನಿ. ಯಾರೆಲ್ಲ ಹೈಪರ್ ಇಂಜಿನ್ ತೊಗೋಬೇಕು ಅಂತ ಇದ್ದೀರೋ, ಸೊ ಅವ್ರಿಗೆಲ್ಲ ಈ ಕಾರ್ ಯಾವ ಥರ ಬಿಹೇವ್ ಮಾಡುತ್ತೆ, ಇಂಜಿನ್ ಯಾವ ಥರ ಇದೆ, ರೆಸ್ಪಾನ್ಸ್ ಯಾವ ಥರ ಇದೆ, ಸೊ ಎಲ್ಲನೂ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವರ್ತಾ ಅಂತ ಕೇಳಿದ್ರೆ ಇಟ್ಸ್ ಟೋಟಲಿ ವರ್ತ್ ಗೈಸ್ ನನ್ನ ಪ್ರಕಾರ, ಬಿಕಾಸ್ ನಾರ್ಮಲ್ ರೆವೆಟ್ರಾನ್ ಪೆಟ್ರೋಲ್ ಇಂಜಿನ್ಗಿನ್ನ ತುಂಬ ಅಂತಂದರೆ ತುಂಬ ಸುಪೀರಿಯರ್ ಆಗಿದೆ ಆ್ಯಸ್ ಐ ಸೆಡ್. ಸೊ ಇಟ್ಸ್ ಟೋಟಲಿ ವರ್ತ್ ಅಂತ ಹೇಳ್ತೀನಿ. ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ಬ್ಲಾಗ್ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವೀಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವೀಡಿಯೋಗೆ ಸಿಗ್ತೀನಿ. ಅಂಟಿಲ್ ದೆನ್, ಸರ್ವೇನ ಸುಖಿನ ಬಂತು, ಪೀಸ್.